ನಮಸ್ಕಾರ, ನಾನು ಪೂಜಾ ಕೆ ರಾಜ್ ಮಾತಾಡ್ತಿರೋದು. ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ಅದ್ರ ಪಕ್ಕ ಇನ್ನೊಂದು ಗಣಪತಿ ಟೆಂಪಲ್ ಮತ್ತೆ ಗರುಡ ಟೆಂಪಲ್ ಎಲ್ಲ ಇದೆಯಂತೆ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಡ್ಯಾಡಿ ನೋಡ್ತಿದ್ರೆ ಡ್ರೈವ್ ಮಾಡೋರೇ ಅಮ್ಮ. ಇವತ್ತು ಮೂರು ದೇವಸ್ಥಾನ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೊದಲು ಗರುಡ ದೇವಸ್ಥಾನ, ಆಮೇಲೆ ಕುರುಡುಮಲೆ ಗಣಪತಿ ದೇವಸ್ಥಾನ, ಕೊನೆಯದಾಗಿ ಕೋಟಿಲಿಂಗೇಶ್ವರಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಂಗಳೂರಿಂದ ಗರುಡ ದೇವಸ್ಥಾನ 104 ಕಿಲೋಮೀಟರ್ ಇದೆ. ನಾವು ಆಲ್ರೆಡಿ ಈಗ ಅರ್ಧ ರೋಡಲ್ಲಿ ಇದ್ದೀವಿ. ಈಗ ಕೋಲಾರ ಮುಖಾಂತರ ಮುಳುಬಾಗಿಲಿಗೆ ಹೋಗಿ ಅಲ್ಲಿಂದ ಎಡಕ್ಕೆ ತಗೊತೀವಿ. ಅಲ್ಲಿಂದ 15 ಕಿಲೋಮೀಟರ್ ಆಗುತ್ತೆ. ಕುಲದೇವಿ ಅಂತ ಹಳ್ಳಿ ಸಿಗುತ್ತೆ, ಅಲ್ಲೇ ಗರುಡ ದೇವಸ್ಥಾನ ಇರೋದು. ಹಾಗಂತ ನಾವು ಟೆಂಪಲ್ಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲಲ್ಲ. ಮಗಳು ಬೈಬಿಡು, ಏನು ಸ್ಮೆಲ್ ಬಿಡು. ಈ ಅಲ್ಲಿ ಮುಂದೆ ಬಂದಿದೆಯಲ್ಲ, ಅದು ಕಟ್ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ಗರುಡ ದೇವಸ್ಥಾನ. ನೋಡೋಕ್ಕೆ ತುಂಬ ಚಿಕ್ಕದು, ಬಟ್ ತುಂಬ ಪವರ್ಫುಲ್ ದೇವ್ರು ಅಂತ ತುಂಬ ಜನ ಹೇಳಿದ್ದನ್ನು ಕೇಳಿದ್ದೆ. ಇದೊಂದೇ ಗರುಡ ದೇವಸ್ಥಾನ ಇದೆ ಅಂತ ಅಂದ್ಕೊಂಡಿದ್ದು. ಬಟ್ ಇದೇ ನಮ್ಮ ಮನೆಯವರು ಈ ವಿಡಿಯೋ ಮಾಡಿ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡಿದರು ಇನ್ನು ಕೆಲವು ಕಡೆ ಗರುಡ ದೇವಸ್ಥಾನ ಇದೆ ಅಂತ. ಬನ್ನಿ ಇವಾಗ ದೇವಸ್ಥಾನದೊಳಗೆ ಹೋಗೋಣ. ಇಲ್ಲಿಗೆ ನೀವೇನು ನೋಡ್ತಾ ಇದ್ರೆ ಇದೇ ಗರುಡ ದೇವರು. ಬಟ್ ಎಲ್ಲ ಅರ್ಚಕರು ಹೇಳಿದರು, ರಾವಣ ಸೀತೆಯನ್ನು ಅಪಹರಿಸಿದಾಗ ಗರುಡ ಅದನ್ನು ತಡೆಯೋಕ್ಕೆ ಅಂತ ಹೋದಾಗ ಆಗ ರಾವಣ ತನ್ನ ಕತ್ತಿಯಿಂದ ಆ ಗರುಡನ್ನು ಎರಡು ರೆಕ್ಕೆಗಳನ್ನ ಕತ್ತರಿಸಿದ್ರಂತೆ. ಆವಾಗ ಆ ಜಾಗದಲ್ಲಿ ಬಂದು ಗರುಡ ಮರಣ ಹೊಂದುತ್ತಾರೆ. ಹಾಗಾಗಿ ಇಲ್ಲಿ ಗರುಡ ದೇವಸ್ಥಾನ ಮಾಡಿದ್ದಾರೆ ಅಂತ ಹೇಳಿದರು. ಎಲ್ಲ ದೇವಸ್ಥಾನಗಳ ಮುಂದೆ ದೇವರ ರಕ್ಷಣೆಗೆ ಅಂತ ಗರುಡ ಗಂಬ ಇದ್ದೇ ಇರುತ್ತೆ. ಆದರೆ ಗರುಡಂಗೆ ಅಂತ ಇರುವ ದೇವಸ್ಥಾನ ಕಡಿಮೆ. ಆದರೆ ಈ ಗರುಡ ದೇವಸ್ಥಾನ ಸರ್ಪದೋಷ ಪರಿಹಾರಕ್ಕೆ ತುಂಬ ಪ್ರಸಿದ್ಧಿಯಾಗಿದೆ. ಈಗ ಪೂಜೆ ಮುಗಿಸಿ ಹೊರಗಡೆ ಬಂದ್ವಿ. ಇಲ್ಲಿ ತುಂಬ ಕೋತಿಗಳಿದೆ. ನನ್ನ ಮಗಳಿಗಂತೂ ದೇವ್ರಿಗಿಂತ ಕೋತಿಗಳು ನೋಡಿ ತುಂಬ ಖುಷಿಯಾಗಿದ್ದಾಳೆ. ಈಗ ಇಲ್ಲಿಂದ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಏನು ಇಲ್ಲಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ಇನ್ನೇನು ಕುರುಡುಮಲೆ ಗಣಪತಿ ದೇವಸ್ಥಾನದ ಹತ್ರ ತಲುಪ್ತಿದ್ವಿ. ಅಲ್ಲೇ ಪಕ್ಕದಲ್ಲೇ ಒಂದು ಪುರಾತನ ಕಾಲದ ಒಂದು ಸೋಮೇಶ್ವರ ಮತ್ತು ಕ್ಷಮಾದಾಂಬ ಅಂತ ಒಂದು ದೇವಸ್ಥಾನ ಇತ್ತು. ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೂರದಿಂದ ನೋಡಿದಾಗ. ಯಾವುದೋ ಒಂದು ಕಲ್ಲು ಮೇಲಿದೆ ಆ ದೇವಸ್ಥಾನ ಅಂದ್ಕೊಂಡು. ಬಟ್ ಅಲ್ಲೇ ಅಡ್ರೆಸ್ ಎಲ್ಲ ಕೇಳ್ಕೊಂಡು ಹೋದಾಗ ನೀವು ಹೋಗೋ ರೋಡಲ್ಲೇ ಇದೆ, ಸೊ ಅಲ್ಲೊಂದು ವಿಸಿಟ್ ಮಾಡಿ ಅಂದರು. ಸೊ ನಾವು ಹಾಗಾಗಿ ಅಲ್ಲೊಂದು ಒಂದು ವಿಸಿಟ್ ಕೊಟ್ವಿ. ಆ ದೇವಸ್ಥಾನದ ಒಳಗೆ ಹೋದಾಗ ಒಂಥರ ನೆಮ್ಮದಿ ಖುಷಿ ಆಗ್ತಿತ್ತು ನನಗೆ. ಬೇಲೂರು ಹಳೆಬೀಡು ಯೋಚನೆ ಆಯಿತು, ನೆನಪಾಯಿತು. ಮತ್ತು ಒಳಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಬಟ್ ಒಳಗೆ ಹೊರಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಬಂದೆ. ಮತ್ತು ಒಳಗೆ ಆ ದೇವಸ್ಥಾನದ ಒಳಗೆ ಒಂದು ಸುಂದರವಾದ ಲಿಂಗ ಇದೆ. ಪೀಸ್ಫುಲ್ ಆಗಿತ್ತು, ಒಳಗೂ ಕೂಡ ಹೊರಗೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಜನ ಯಾರೂ ಇರಲಿಲ್ಲ, ಬಟ್ ನಾವು ಹೋದಾಗ ಒಂದು 4 ಜನ ಇದ್ದರು. ಬಟ್ ಒಂಥರ ಖುಷಿ ಇತ್ತು, ನಮ್ಮೂರಲ್ಲೇ ಒಂದು ಹಳ್ಳಿಲೇ ಒಂದು ದೇವಸ್ಥಾನ ಇದೆ ಅನ್ನೋ ಥರ ಇತ್ತು. ಹಾಗೆ ಅಲ್ಲಿಂದ ಗಣಪತಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೋದು. ಗಣಪತಿ ದೇವಸ್ಥಾನದೊಳಗೆ ಹೋಗೋಣ. ಕುರುಡುಮಲೆ ದೇವಸ್ಥಾನ ದೇವತೆಗಳೇ ಬಂದು ವಿಶ್ರಾಂತಿ ಪಡೆಯೋ ಜಾಗ ಆಗಿತ್ತಂತೆ. 4 ಯುಗಗಳ ಹಿಂದೆ ದೇವತೆಗಳೇ ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಈಗ ಇಲ್ಲಿ ಕಾಯಿ ಹೊಡ್ಕೊಂಡು ಒಳಗೆ ಹೋಗ್ಬೇಕು. 2 ಕಾಯಿ ಕೊಡಿಬೇಕು ನಾವು, ಒಂದು ಕಾಯಿ ನಾವು ಇಟ್ಕೋಬೇಕು, ಒಂದು ಕಾಯಿ ಅಲ್ಲಿ ಕೊಡ್ಬೇಕಾಗ್ತದೆ. ಪುರಾಣದಲ್ಲಿ ತ್ರಿಪುರಾಸುರ ಅನ್ನೋ ರಾಕ್ಷಸನನ್ನು ಸಂಹಾರ ಮಾಡೋಕ್ಕೆ ಈ ಗಣಪತಿಯನ್ನು ದೇವತೆಗಳು ಇಲ್ಲಿ ಕಳಿಸಿದ್ರಂತೆ. ಕಲಿಯುಗದ ರಾಜರ ಕಾಲದಲ್ಲಿ ವಿಜಯನಗರದ ಅರಸ ಕೃಷ್ಣ ದೇವರಾಯ ಒಡೆಯರು ಈ ಗಣಪತಿಗೆ ದೇವಸ್ಥಾನ ಕಟ್ಟಿಸಿದ್ರಂತೆ. ಸೊ ಇದೆಲ್ಲನೂ ಅಲ್ಲಿರೋ ಅರ್ಚಕರೇ ನಮಗೆ ತಿಳಿಸಿದರು. ಇಲ್ಲೂ ಕೂಡ ದೇವರು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿದೆ ನೋಡಿ, ಮಾತ್ರ ಜಾಗ ಫುಲ್ ಕಲ್ಲು 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 ಸಾವಿರಾರು ವರ್ಷಗಳಿಂದ ಎತ್ತದಂದ್ರೆ ಸುಮ್ಮನೆ ಆಯ್ತು, ಎತ್ತಿ ಕಟ್ಟೋದನ್ನ ಇವತ್ತು ನಿಂತಿದ ನೋಡು. ಇಲ್ಲ ಅಳಗ್ನಿ ಮಗಳು ಇವಾಗ ಎಲ್ಲಿಗೆ ಹೋಗುದು ಮಗಳು ಕೇಳಿ, ಎಲ್ಲಿಗೆ ಹೋಗುದು ಬೆಳಿಗ್ಗೆ, ಎಲ್ಲಿಗೆ ಹೋಗುದು ನಿಂಗ ಕೋಟಿ ನಿಂಗ ಅಲ್ಲ ಮಗಳು, ಅದು ಲಿಂಗ. ಸರಿ ಆಯ್ತು, ಗಣಪತಿ ಮುಗಿತೀಗ ಹೋಗೋಣ ಲಿಂಗಕ್ಕೆ. ಬೆಳಗ್ಗೆ ಗರುಡದಾಯ್ತು, ಇವಾಗ ಕೊನೆಗೆ ಕೋಟಿಲಿಂಗೇಶ್ವರಕ್ಕೆ ಹೋಗ್ತಿದ್ವಿ. ಈಗ 5:30 ಆಗಿದೆ, ಬನ್ನಿ ನೋಡೋಣ ಕೋಟಿಲಿಂಗೇಶ್ವರ ಹೇಗಿದೆ. ಕತ್ತಲೆ ಆಗಿರುತ್ತೆ ಅನ್ಸುತ್ತೆ, ಕತ್ತಲೆ ಆಗಿರುತ್ತೆ, ಫೋಟೋಸ್ ಗೊತ್ತಿಲ್ಲ. ಲೈಟಿಂಗ್ ಮೀಟಿಂಗ್ ಹೇಳ್ತಾರ ಇದೆ ಅಲ್ಲಿ. ಅಲ್ಲೇ ಕೂಡ ಒಂದು ಬಳೆಗಾರರಿದ್ರು. ನನಗೂ ನನ್ನ ಮಗಳಿಗೆ ಮುಂಚೆಯಿಂದ ಗಾಜಿನ ಬಳೆಗಳಂದು ತುಂಬ ಇಷ್ಟ. ಹಾಗಾಗಿ
ನನ್ನ ಮಗಳಿಗೆ ಬಳೆ ತೊಡಿಸ್ಕೊಂಡು ಅಲ್ಲಿಂದ ನಾವು ಕೋಟಿಲಿಂಗೇಶ್ವರಕ್ಕೆ ಹೊರಟು ಮತ್ತು ಅಲ್ಲೇ ಮತ್ತೆ ಬಜ್ಜಿ ಬೋಂಡ ಮಾರ್ತಾಯಿದ್ರಲ್ಲ ಅಲ್ಲಿ ತುಂಬ ಚೆನ್ನಾಗಿತ್ತು. ಮತ್ತು ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಆ ದೇವಸ್ಥಾನ ಹೋಗಿ ಮುಗಿಸ್ಕೊಂಡು ಮತ್ತೆ ಆ ಬಜ್ಜಿ ತಗೊಂಡು ಅಲ್ಲಿಂದ ಕೋಟಿಲಿಂಗೇಶ್ವರಕ್ಕೆ ಹೊರಟು ಅವಳಿಗೂ ಬಳೆ ಇಷ್ಟ ನನಗೂ ಬಳೆ ಇಷ್ಟ. ಅಲ್ಲಿಂದ ಕೋಟಿಲಿಂಗೇಶ್ವರಕ್ಕೆ ಏನು 38 ಕಿಲೋಮೀಟರ್ ಆಗುತ್ತೆ. ನಾವು ಮುಳುಬಾಗಿಲು ಹತ್ರ ಏನು ಅವಾಗ ಎಡಕ್ಕೆ ತಿರುವಿ ಗೌಡ ಕಡೆಗೆ ಬಂದು ಈಗ ಅಲ್ಲಿಂದ ಅದೇ ಮುಳುಬಾಗಿಲಿಗೆ ಹೋಗಿ ಬಲಕ್ಕೆ ಹೋದರೆ ಅಲ್ಲಿಂದ ಒಂದು 28-30 ಕಿಲೋಮೀಟರ್ ಆಗ್ತದೆ ಕೋಟಿಲಿಂಗೇಶ್ವರಕ್ಕೆ. ಏನು 3.5 ಗಂಟೆ ಜರ್ನಿ ಅಷ್ಟೇ ಈ ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಕ್ಕೆ. ನೋಡಿ ದೊಡ್ಡದು ಕೋಟಿಲಿಂಗೇಶ್ವರದ ದೊಡ್ಡ ಲಿಂಗ ಕಾಣಿಸ್ತಾ ಇದೆ. ಈಗ ಕೋಟಿಲಿಂಗೇಶ್ವರ ಹತ್ರ ಬಂದು ಇಲ್ಲೇ ತುಪ್ಪದ ದೀಪ ಮತ್ತು ಹೂ ಎಲ್ಲ ಮಾರ್ತಿರ್ತಾರೆ. ತಗೊಳ್ಳೋರು ತಗೋಬೋದು, ತಗೊಳ್ಳೇಬೇಕು ಅನ್ನೋದೇನಿಲ್ಲ. ನಾನು ತಗೊಂಡೆ. ಬಟ್ ಈ ದೀಪನ ಅತಿ ದೊಡ್ಡ ಲಿಂಗ ಇರುತ್ತೆ ಅಲ್ಲಿ ಒಳಗೆ. ತುಂಬ ಲಿಂಗಗಳಿರುತ್ತೆ ಬಟ್ ದೊಡ್ಡ ಲಿಂಗ, ಅತಿ ದೊಡ್ಡ ಲಿಂಗ ಒಂದು ಮಧ್ಯದಲ್ಲಿರುತ್ತೆ. ಅಲ್ಲಿಗೆ ಹೋದಾಗ ಈ ದೀಪಗಳನ್ನ ಹಚ್ಚಿ ಪೂಜೆ ಮಾಡ್ಕೊಬೇಕು. ಮತ್ತು ಈ ಪ್ರಪಂಚದ ಅತಿ ದೊಡ್ಡ ಲಿಂಗ ಆಗಿತ್ತಂತೆ ಇದು. 108 ಅಡಿ ಇದೆ. ಆದರೆ 2019 ಕೇರಳದಲ್ಲಿ 112-115 ಅಡಿ ಎತ್ತರದ ಒಂದು ಲಿಂಗ ಸ್ಥಾಪನೆ ಮಾಡಿದ್ರಂತೆ. ಹಾಗಾಗಿ ಇದು 2ನೇ ಸ್ಥಾನದಲ್ಲಿದೆ. ಇವಾಗ ಒಳಗಡೆ ಹೋದರೆ ಎಲ್ಲಿ ನೋಡಿದರೂ ಲಿಂಗಗಳು, ದೊಡ್ಡದು ಚಿಕ್ಕದು ಮೀಡಿಯಮ್ ಎಲ್ಲ ಥರದ ಲಿಂಗಗಳಿದೆ. ನೋಡೋಕ್ಕೊಂಥರ ತುಂಬ ಖುಷಿಯಾಗುತ್ತೆ. ಇದು ಮಕ್ಕಳಿಗೆ ಇನ್ನೂ ಖುಷಿಯಾಗುತ್ತೆ ಅನಿಸುತ್ತೆ, ಯಾಕಂದರೆ ಒಂಥರ ಆಟ ಸಾಮಾನು ಇದ್ದಂಗೆ ಇರುತ್ತೆ. ಮತ್ತು ಎಲ್ಲಿ ನೋಡಿದರೂ ಲಿಂಗಗಳು, ಅದೊಂಥರ ಮಕ್ಕಳಿಗೂ ಖುಷಿಯಾಗುತ್ತಲ್ಲ. ಆಟ ಆಡೋಕ್ಕೂ ತುಂಬ ಚೆನ್ನಾಗಿದೆ ಜಾಗ ಕೂಡ. ಎಲ್ಲೂ ಒಂದು ಪೇಪರು ಕಸ ಕಡ್ಡಿ ಏನೂ ಇಲ್ಲ. ಮಾತ್ರ ನಾವು ಬಂದ ಕಡೆಯಿಂದ ಫುಲ್ಲು ಇನ್ನೂ ಕೋಟಿಲಿಂಗ ಅಷ್ಟೇ ಕಾಣಿಸ್ತಿದೆ. ಇದು ನಾನು ಮಾಡಿದ್ದೇನೆ ಮಾಡ್ತಾ ಇಲ್ಲ ವೀಡಿಯೋನ, ಅದೇ ಬೇರೆ. ಅಲ್ಲಿಂದ ಬರ್ತಾ ಬರ್ತಾ ಕೆಲವು ಕಡೆ ಪೂಜೆ ಮಾಡ್ತಾ ಮಾಡೋಕ್ಕಾಗಿಲ್ಲ. ಇಲ್ಲೆಲ್ಲ ಇದೆ ಲಿಂಗಗಳು, ಕತ್ಲೆಯಲ್ಲಿ ಕಾಣಿಸ್ತಾ ಇಲ್ಲ. ಹಗ್ಲೊತ್ತು ಮಾತ್ರ ಸಖತ್ತಾಗಿದೆ. ನಾವು ಲಾಸ್ಟ್ ಟೈಮ್ ಬಂದಿದ್ದು ಈಗ 9 ತಿಂಗಳಿಂದೆ, ತುಂಬ ಚೆನ್ನಾಗಿತ್ತು. ಈಗಲೂ ಅಷ್ಟೇ ಚೆನ್ನಾಗಿದೆ ಬಟ್ ಕತ್ಲೆಯಾಗಿದೆ ಅಷ್ಟೇ. ನೋಡಿ ಎಷ್ಟು ಲಿಂಗಗಳಿದೆ, ಇದು ನೋಡಿ ದೊಡ್ಡ ಲಿಂಗ ಇದು ನೋಡಿ. ಇವಾಗ ರಾತ್ರಿ 8:00 ಆಗಿರ್ಬೋದು. ನನ್ನ ಮಗಳಿಗೆ ಅಷ್ಟು ಖುಷಿ ಇಲ್ಲಿ. ನಾವು ಬರ್ತೀವಿ, ನೀವು ಆಟಾಡಿ ಮಗಳು, ಹಾಂ ಆಟಾಡ್ಕೊಳ್ಳಿ. ನಂಗೆ ಇಲ್ಲಿಗೆ ಬಂದರೆ ಏನು ನೆನಪಾಗುತ್ತೆ ಅಂದರೆ ನಮ್ಮನೆ ಮುಂದೆ ಕೂಡ ಒಂದು ದೇವಸ್ಥಾನ ಇದೆ, ಅದು ಕೂಡ ಕಲ್ಲ ಮೇಲೆ ಇರೋದು. ಅಲ್ಲಿ ಒಂದು ಹಬ್ಬ ಆದಾಗ ಅಥವಾ ಗಣಪತಿ ಇಟ್ಟಾಗ ಅಥವಾ ನಾವು ಚಿಕ್ಕದ್ರಲ್ಲಿ ಸಂಜೆ ಟೈಮ್ ಸ್ಕೂಲಿಗೆ ಮುಗಿಸ್ಕೊಂಡು ಬಂದಾಗ ಎಲ್ಲ ಬರ್ತಾಯಿದ್ದು. ನಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆಟಾಡ್ತಾಯಿದ್ದು. ಕಲ್ಲೆಲ್ಲ ಬಿಸಿಲು ಟೈಮಲ್ಲಿ ಮಧ್ಯಾಹ್ನ ಎಲ್ಲ ಬಿಸಿಲಲ್ಲೆಲ್ಲ ಕಾಯ್ದಿರೋದು. ಸಂಜೆ ನಾವು ಹೋಗ್ತಿದ್ದಂಗೆ ಸಂಜೆ ಆಗ್ತಾ ಆಗ್ತಾ ತಂಪು ಬೇರೆ ಆಗ್ತಾಯಿರುತ್ತೆ. ಬಟ್ ಆ ಕಲ್ಲೆಲ್ಲ ಬೆಚ್ಚಿಗಿರುತ್ತೆ, ಒಂಥರ ಅಲ್ಲೆಲ್ಲ ಕೂತ್ಕೊಂಡು ಆಟಾಡೋಕ್ಕೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ತಿತ್ತು, ಒಂಥರ ಖುಷಿಯಾಗೋದು ನಂಗೆ ಈಗಲೂ ಅವೆಲ್ಲ ನೆನಪಾಗ್ತದೆ. ಹಾಗೆ ಅದೇ ಥರ ನನ್ನ ಮಗಳಿಗೂ ಮನಸ್ಸಲ್ಲಿ ಬರ್ತಿದೆ ಅನಿಸುತ್ತೆ. ಅವಳಿಗೆ ತುಂಬ ಖುಷಿಯಾಗ್ತದೆ, ಯಾಕಂದರೆ ಇಲ್ಲೂ ಕೂಡ ತುಂಬ ಕಲ್ಲಿದೆ, ವಿಗ್ರಹಗಳಿದೆ, ಕ್ಲೀನಾಗಿದೆ. ಮತ್ತು ಅವಳಿಗೆ ಓಡಾಡೋಕ್ಕಾಗಲಿ ಕೂತೆದಿಲಕ್ಕಾಗಲಿ ಅದೊಂಥರ ಫ್ರೀಯಾಗಿ ಕೂತ್ಕೊಬೋದು, ಅದು ತುಂಬ ಖುಷಿಯಾಗ್ತಾಯಿದೆ. ನನ್ನ ಮಗಳು ಸ್ವಲ್ಪ ಹೊತ್ತು ಆಟಾಡ್ತಾಳಂತೆ, ಇನ್ನೇ ಇಡೀ ಆಟಾಡಬೇಕಂತೆ. ಎಲ್ಲ ಆಟಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ಹೇಗಿದ್ರು ಬಂದಿದ್ವಿ, ಲೇಟ್ ಆಗಿದೆ, ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ. ಬನ್ನಿ ಬನ್ನಿ. ಕೋಟಿಲಿಂಗ ಆದರೆ ಕೋಟಿ ಇಲ್ಲಂತೆ, 90 ಲಕ್ಷ ಇದೆ ಲಿಂಗಗಳು, ಒಂದು ಕೋಟಿ ಮಾಡಬೇಕು ಅಂತ ಇದ್ದಾರಂತೆ. ಇಷ್ಟೇ ನೀನು ಎಷ್ಟು ನೋಡಿದ್ರೆ ಇಷ್ಟೇ ಹಿಂಗ. ಇನ್ನೂ ಒಂದೇನು ಎಲ್ಲ ಇಲ್ಲೇ ಇದೆಯಲ್ಲ, ಅದೇ ಕಣೋ ದೊಡ್ಡದು. ಅದು ಗಣಪತಿ ಅಲ್ಲ, ಗಣೇಶ ಇದೆ. ಹಾ ಮೀಡಿಯಮ್ ಇದೆ ಬೈಕ್ ಸಾಕು, ಎಲ್ಲ ನೋಡಿದಾಯ್ತಲ್ಲ ರಜ. ನಾವು ಬೆಳಗ್ಗೆ 12 ಗಂಟೆಗೆ ಹೊರಟಿದ್ದು ಈಗ 8 ಗಂಟೆ ಆಗಿದೆ. ಬೆಂಗಳೂರಿಂದ ಬರೋರು ಬೆಳಗ್ಗೆ ಬೇಗ ಬಂದರೆ ಸಂಜೆಯೊಳಗೆ ಈ ಎಲ್ಲ ದೇವಸ್ಥಾನಗಳನ್ನು ಫ್ರೀಯಾಗಿ ಕವರ್ ಮಾಡ್ಬೋದು. ನಾವು ಲೇಟಾಗಿ ಬಂದಿರೋದ್ರಿಂದ ಈಗ ರಾತ್ರಿ ಆಗಿದೆ ಅಷ್ಟೇ. ನೋಡಿ ಇವಾಗ ದೇವಸ್ಥಾನ ಪೂಜೆ ಎಲ್ಲ ಮುಗಿಸಿ ಹೊರಗೆ ಬಂದು ಇಲ್ಲೇ ಮಕ್ಕಳಿಗೆ ತಗೊಳ್ಳೋ ಅಂಥ ಆಟ ಸಾಮಾನ್ಸ್ ಇದೆ, ಏನೇನು ಬೇಕಿಲ್ಲ, ಒಂಥರ ಜಾತ್ರೆ ಥರ. ಮತ್ತು ಇಲ್ಲಿ ನೋಡಿ ಫುಡ್ ಕೋರ್ಟ್ ಇದೆ, ಮತ್ತು ಗೋಬಿ, ಮತ್ತು ಚಿಕ್ಕ ಚಿಕ್ಕ ಹೋಟೆಲ್ಸು, ಸ್ನ್ಯಾಕ್ಸು, ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಇದೆ. ಈ ದೇವಸ್ಥಾನದಲ್ಲಿ ಏನು ಬೇಜಾರು ಅಂದರೆ ಅವರೇ ಕೇಳಿ ಕೇಳಿ ದಕ್ಷಿಣೆ ಪಡಿತಾರೆ. ನಮಗೆ ಫಸ್ಟ್ ಟೈಮ್ ಹೋದಾಗ ಗೊತ್ತಾಗಲಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಗೊತ್ತಾಗಿರೋದ್ರಿಂದ ಸ್ವಲ್ಪ ನಾವೇ ರೆಡಿಯಾಗಿ ಹೋಗಿದ್ದು. ಅಲ್ಲಿ ಒಳಗೆ ಹೋದರೆ ತುಂಬ ದೇವಸ್ಥಾನಗಳಿದೆ, ಸೊ ಎಲ್ಲ ಕಡೆ ಹೋದಾಗ ಅವರು ಕೇಳಿ ಕೇಳಿ ದಕ್ಷಿಣೆ ಪಡಿತಾರೆ. ನಾವು ಅವ್ರ ಆರತಿ ಹಾಕ್ದಾಗ ದುಡ್ಡು ಹಾಕ್ತೀವಲ್ವ ಅದು, ಮತ್ತು ಇಲ್ಲಾಂದರೆ ದುಬ್ಬಿ ಹಾಕ್ತೀವಿ, ಕೆಲವೊಂದು ಅರ್ಕೆ ಇರುತ್ತೆ ಎಲ್ಲ ಹಾಕ್ತೀವಿ. ಬಟ್ ಅದೆಲ್ಲ ಬಿಟ್ಟು
ಹೂವಿಗೆ ಅಂತ ಕೇಳ್ತಾರೆ, ಅಥವಾ ನಮ್ಮ ಕೈಯಲ್ಲಿ ಅವರೇ ಕರೆದು ಪೂಜೆ ಮಾಡಿಸ್ತಾರೆ, ಒಂದು ನಿಮಿಷ ಒಂದೇನೇನು ಮಂತ್ರಗಳು ಹೇಳಿ ಪೂಜೆ ಮಾಡಿಸ್ತಾರೆ, ಆಮೇಲೆ ಮತ್ತೆ ಅವರು ದಕ್ಷಿಣೆ ಹಾಕಿ ಅಂತ ಕೇಳ್ತಾರೆ. ಅದೊಂದು ತುಂಬ ಬೇಜಾರು, ಯಾಕಂದರೆ ನಾವೇ ಹಾಕಿರ್ತೀವಿ ನಾವೇ ನಮ್ಮ ಮನಸ್ಸಿಂದ. ಸೊ ಅದು ಬಿಟ್ಟು ಅವ್ರು ಕೇಳಿದಾಗ ಅದು ಮನಸ್ಸಿಲ್ಲದ ಮನಸ್ಸಲ್ಲಿ ಹಾಕಬೇಕಾಗುತ್ತೆ, ಕೇಳಿ ಕೂಡ ಹಾಗೆ ಬರೋಕ್ಕಾಗಲ್ಲ, ಇದೊಂದು ತುಂಬ ಬೇಜಾರು. ಇನ್ನೆಲ್ಲ ಓಕೆ, ಖುಷಿಯಾಗುತ್ತೆ. ಈ ಕೋಟಿಲಿಂಗೇಶ್ವರಕ್ಕೆ ಬರೋರು ಮಕ್ಕಳು ಕರ್ಕೊಂಡೇ ಬನ್ನಿ, ಖುಷಿ ಪಡ್ತಾರೆ, ಚೆನ್ನಾಗಿದೆ. ಇಲ್ಲಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಿಗೆ ನಾನು ಈ ಗಣಪತಿ, ಕುರುಡುಮಲೆ ಗಣಪತಿ ಮತ್ತು ಗರುಡ ದೇವಸ್ಥಾನ, ಕೋಟಿಲಿಂಗೇಶ್ವರದ ಈ ದೇವಸ್ಥಾನದ ರೌಂಡ್ ಟ್ರಿಪ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.